ನಮ್ಮ ಕರೆನ್ಸಿ ನೋಟುಗಳ ಮೇಲೆ ಗಾಂಧೀಜಿಯವರ ಚಿತ್ರ ಕಾಣಿಸಿಕೊಂಡದ್ದು 1987ರಲ್ಲಿ. ನಗುಮೊಗದ ಬಾಪು ಚಿತ್ರ ಭಾರತೀಯ ಕರೆನ್ಸಿಯ ಮೇಲೆ ಮೊದಲು ಅಚ್ಚಾದದ್ದು 500ರ ನೋಟುಗಳ ಮೇಲೆ. ಆನಂತರ ನಿಮಗೆ ಗೊತ್ತೇ ಇದೆ, 5 10 20 50 100 500 1000 ಮತ್ತು ಈಗ 2000 ರೂಪಾಯಿ ನೋಟುಗಳ ಮೇಲೂ ಗಾಂಧಿ ಚಿತ್ರವಿದೆ. ಕಲಾವಿದನೊಬ್ಬ ತನ್ನ ಕಲ್ಪನೆಯಲ್ಲಿ ಸಪುರ ತುದಿಯ ಪೆನ್ನಿನಿಂದ ರಚಿಸಿದ ಹಾಗೆ ಕಾಣುವ ಈ ಚಿತ್ರ ವಾಸ್ತವದಲ್ಲಿ ಅನಾಮಿಕ ಛಾಯಾಗ್ರಾಹಕನೊಬ್ಬನ ಲೆನ್ಸಿನಲ್ಲಿ ಕಂಡದ್ದು. ಈ ಛಾಯಾಚಿತ್ರಕ್ಕೂ ಚಂದದ ಕಥೆ ಇದೆ. ಲೇಬರ್ ಪಾರ್ಟಿಯ ಲಾರ್ಡ್ ಫ್ರೆಡ್ರಿಕ್ ಪೆಟಿಕ್ ಕ್ಲಾರೆನ್ಸ್ ಅವರು ಬ್ರಿಟನ್ ಸರ್ಕಾರದ ಕಾರ್ಯದರ್ಶಿಯಾಗಿ ಆಗ ಭಾರತದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದರು. ಲಾರ್ಡ್ ಲಾರೆನ್ಸ್ರಿಗೆ ಗಾಂಧೀಜಿ ಎಂದರೆ ಅಭಿಮಾನ. ಇದರಿಂದಾಗಿ ಅವರು ಭಾರತಕ್ಕೆ ಸ್ವಾತಂತ್ರ್ಯ ನೀಡುವಲ್ಲಿ ಬ್ರಿಟನ್ ಸರ್ಕಾರ ಮತ್ತು ಭಾರತೀಯರ ನಡುವೆಯ ಸೇತುವೆಯಂತಾಗಿದ್ದರು. ಅದು 1946ನೇ ಇಸ್ವಿ, ಏಪ್ರಿಲ್ 18ನೇ ತಾರೀಕು. ಈಗಿನ ರಾಷ್ಟ್ರಪತಿ ಭವನ ಆಗ ವೈಸ್ ರಾಯ್ ಹೌಸ್ ಆಗಿತ್ತು. ಲಾರ್ಡ್ ಫ್ರೆಡ್ರಿಕ್ ಪೆಟಿಕ್ ಕ್ಲಾರೆನ್ಸ್ ಮತ್ತು ಗಾಂಧೀಜಿ ವೈಸ್ ರಾಯ್ ಹೌಸಿನಿಂದ ಜೊತೆಯಾಗಿ ಹೊರಬರುತ್ತಿದ್ದರು. ಆಗ ಅನಾಮಿಕ ಛಾಯಾಗ್ರಾಹಕನೊಬ್ಬ ಅವರಿಬ್ಬರ ಚಿತ್ರ ತೆಗೆದ. ಹೌದು, ಆ ಚಿತ್ರವನ್ನೇ ಕ್ರಾಪ್ ಮಾಡಿ ಕರೆನ್ಸಿ ನೋಟಿನ ಮೇಲೆ ಬಳಸಲಾಯಿತು. ವಿಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆಯ ಪರವಾಗಿ ವಾದಿಸುತ್ತಿದ್ದ ಗಾಂಧೀಜಿ ಹೀಗೆ ನೋಟಿನ ಮೇಲೆ ಅಚ್ಚಾದರು.